ಬೆಳಗಾವಿ ಜಿಲ್ಲೆಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ಏನಾದ್ರು ಡಾಮಿನೇಟ್ ಅನ್ನುವಂಥದ್ದು ಮತ್ತೊಮ್ಮೆ ಪ್ರೂವ್ ಆಗಿದೆ ಅಂತ. ಹಂಗೇನಿಲ್ಲ, ಜನ ಪ್ರೂವ್ ಮಾಡಿದಾರೆ, ಏನ್ ಜರ್ಕಿಹೊಳಿ ಬ್ರದರ್ಸ್ ಮಾಡ್ಬೇಕಂತ ಏನಿಲ್ಲ, ಜನ ನೋಡ್ಬೇಕಾದ್ರೆ ಪಕ್ಷ ತೆಗೆದ್ರಿ ಯಾವ್ದು ಸೋಲ್ ಅನ್ನೋದು ಇದುವರೆಗೆ ಅಲ್ಲ, ಅದು ಕರೆಕ್ಟ್ ಅದಕ್ಕೆ ಗೆದ್ದಿದ್ವಿ, ಅದು ನಮ್ ಯಾಕೆ ಜರ್ಕಿಹೊಳಿ ಅನ್ನೋದು ಓಟ್ ಅದೊಂದು ಫಿಕ್ಸ್ ಇದ್ದೇ ಇದೆ. ಅದು ಎಲ್ಲೇ ಹೋದ್ರು ಜರ್ಕಿಹೊಳಿ ಬ್ರ್ಯಾಂಡ್ ಅನ್ನೋ ಓಟು ಎಲ್ಲಾ ಪಕ್ಷದಲ್ಲಿದ್ದಾರೆ, ಎಲ್ಲಾ ತಾಲೂಕಲ್ಲಿ ಇದ್ದಾರೆ. ಅವ್ರು ಜಾರಕಿಹೊಳಿ ಅಂತ ಬಂದ್ಮ್ಯಾಗ ಅವ್ರೇನ್ ನೋಡೋದಿಲ್ಲ, ಅವ್ರ ಜಾರಕಿಹೊಳಿ ಓಟ್ ಹಾಕೋದ್ ಮಾಡ್ತಾರ. ಹಂಗೆ ಕಳ್ಸಿದ್ವಿ ಜಾರಕಿಹೊಳಿ ಬ್ರದರ್ಸ್ ಮಾಸ್ಟರ್ ಪ್ಲಾನ್ ಮಾಡಿದ್ರೆ ಮುಗಿದೋಯ್ತು. ಚುನಾವಣಾ ತಂತ್ರಗಾರಿಕೆ ಇಲ್ಲ, ನಾವು ಈ ಸಲ ಗೆಲ್ಲಿಕ್ಕೆ ಮಾತ್ರ ಮಾಡಿವಿ, ಸೋಲಿಕ್ಕೆ ಏನ್ ಮಾಡಿಲ್ಲ. ಗೆಲ್ಲಿಕ್ಕೆ ಕಟ್ಟ ತಂತ್ರಗೆ ಮಾಡಿ ಸೋಲಿಕ್ಕೆ ನಮ್ ಪಾತ್ರ ಇಲ್ಲ, ಸೋಲ್ಸಿದ್ರಾಗಿ ನಮ್ ಪಾತ್ರ ಇಲ್ಲ. ಯಾಕಂದ್ರೆ 5 ಲಕ್ಷ ಲಿಂಗಾಯತ್ರದಾರ ಅದ್ರಂಗ ನಮ್ಮ ಮಗ ಆರೋಪ ಸೋತ ಅವಶ್ಯಕತೆ ಇಲ್ಲ. 5 ಲಕ್ಷ ಲಿಂಗಾಯತ್ರದಾಗ ಅವ್ರು ಸೋತಾಕ ಅದಕ್ಕೆ ಉತ್ತರ ಅವರೇ ಹೇಳ್ಬೇಕು, ನಾವು ಹೇಳಲಿಕ್ಕೆ ಆಗಲ್ಲ. ನಮ್ಮ ಪಾತ್ರ ಏನಿಲ್ಲ ಅದ್ರಾಗ, ನಮ್ದೇನಿಲ್ಲ, ಜನ ಗೆಲ್ಸ್ಲಿಕ್ಕೆ ನಮ್ಮ ತಂತ್ರಗಾರಿಕೆ ಶಕ್ತಿಯನ್ನು ನಾವು ಚಿಕ್ಕುಡಿಲಿ ಉಪಯೋಗ ಮಾಡಿದ್ವಿ ಹೊರತಾಗಿ. ಯಾಕಂದ್ರೆ ಈ ಗಾಳೆ ಇರೋದು ಬೀಸಿದಾಗ ಯಾರು ಜಾರಕಿಹೊಳಿ ಬ್ರದರ್ಸ್ ವಿರೋಧಿಗಳಿಗೆ ಎಲ್ಲಿ ಶಾಕ್ ಕೊಡ್ಬೇಕು, ಎಲ್ಲಿ ಬಿಸಿ ಮುಟ್ಟಿಸ್ಬೇಕು? ಇಲ್ಲ ಇಲ್ಲ, ನಾವೇನಾದ್ರೂ 5 ಲಕ್ಷ ಲಿಂಗಾಯತ್ರ ತಿಳತ್ತಿರಲ್ಲ, ನಮ್ಮ ಮಾತು ಕೇಳ್ತಾರವ್ರ 5 ಲಕ್ಷ ಮಂದಿ, ಅವ್ರ ಸ್ವತಂತ್ರ ನಿರ್ಣಯ ಮಾಡ್ತಾರ. ಮತ್ತೆ ಅವರೇ ಕೈ ಹಿಡ್ದಿಲ್ಲ ಅಂದ್ರೆ ಬ್ಯಾಕ ಈಗ ನಮ್ಮ ಮ್ಯಾಗ ಆರೋಪ ಮಾಡೋದು ನೀವು ಪ್ರಶ್ನೆ ಬರಂಗಿಲ್ಲ. ಜಾತಿ ಮೀರಿನೂ ನಿಮ್ಮ ಹತ್ರ ವೋಟರ್ಸ್ ಇದಾರೆ? 5 ಲಕ್ಷ ಏನಾರ ಕಡಿಮೆ ಐತೇನ್ರಿ, ಅವ್ರ ಮನಸ್ಸು ಮಾಡ್ರ ಗೆಲ್ಸ್ಬೋದಿತ್ತು. ಅಂದ್ರೆ ಫೇಲ್ಯೂರ್ ಆಗಿದ್ದು ಸ್ಟಾರ್ಟ್ ಅಲ್ಲೇ, ಅದು ಅಸೆಸ್ಮೆಂಟ್ ಮಾಡ್ಲಿಕ್ಕೆ ಆಗಿಲ್ಲ. ಅದು ಒಂದು ಒಂದು ಲಿಂಗಾಯತನ ಅಸೆಸ್ಮೆಂಟ್ ಮಾಡಲಿಕ್ಕೆ ಬೆಳಗಾವಿಯಲ್ಲಿ ಆಗಿಲ್ಲ, ಅದು ಒಂದು ಕಾರಣ. ನೀವು ಎಮ್ ಎಲ್ ಎ ಹೇಳುವಂಥದ್ದು ಅದು ಒಂದು ಇನ್ನೊಂದು ಕಾರಣ ಇರ್ಬೋದು. ಇದಿಷ್ಟೇ ಡೀಪ್ ನೀರಿದೆ ಅಂತ ಅಸೆಸ್ ಮಾಡ್ಲಿಕ್ಕೆ ಆಗದಿಲ್ಲ, ಹಿಂಗಾಗಿ ಸೋತೀವಿ ನಾವು. ಅದೇ ಅದನ್ನೇ ಹೇಳೋದಿಲ್ಲ ನಾವು, ಅದನ್ನೇ 5 ಲಕ್ಷ ಲಿಂಗಾಯತರಿದ್ದಾರೆ ಟೋಟಲ್ ಪಾರ್ಲಿಮೆಂಟ್ನಲ್ಲಿ, ಅವರೇ ಡಾಮಿನೇಟ್. ಅವ್ರು ಯಾವ ಕಡೆ ಹೊಳತಾರ ಆ ಕಡೆ ಆ ಪಕ್ಷ ಬರ್ತೈತೆ, ಅದು ಇತಿಹಾಸ. ಬಂದಿತ್ತು ನಮ್ಗ ಲಿಂಗಾಯತ್ರ ಹಾಕಿದ್ರು ಕೆಲವು ಜನ, ನಮಗೂ ಏನ ಹಾಕಿದ್ರು, ಸೊ ಅದು ಪ್ರಶ್ನೆ ಇಲ್ಲ. ಈಗ ಪ್ರಯತ್ನ ಮಾಡಿದ್ದೀವಿ, ಪ್ರಯತ್ನ ಮಾಡಿದ್ದೀವಿ, ಅವಾಗ ನಾವೆಲ್ಲ ಸ್ಟ್ರಾಟಜಿ ಮಾಡಿದ್ದೀವಿ, ಸೊ ಬಹಳ ಹತ್ತಿರಕ್ಕೆ ತಂದಿದ್ದೀವಿ. ಚಿಕ್ಕೋಡಿಯಲ್ಲಿ ನೀವು ಲಖನ್ ಜಾರಕಿಹೊಳಿ ಮೈನಸ್ ಆಯ್ತು, ಯಾರ ಮೇಲೆ ಕ್ಲೇಮ್ ಮಾಡೋರ? ಏನ್ ರಮೇಶ್ ಜಾರಕಿಹೊಳಿ ಹೋಗಿ ಮಾಡ್ಯಾರ ಅಲ್ಲಿ, ಬಾಲಚಂದ್ರ ಜಾರಕಿಹೊಳಿ ಹೋಗಿದಾರ, ಯಾರು ಹೋಗಿಲ್ಲ ಅಲ್ಲಿ.